हाय फ्रेंड्स, नान हेगे इंस्टेंट आगे पानीपुरी माडोदु अंत हेळ्बिट्टु हेळ्कोड्तीनि। आदरे इदु अड्वर्टैस्मेंट गे मार्ता इरोदल्ल, ई प्रोडक्ट ना नावु तगो बंदिद्वि। माड्दाग तुंबा चेन्नागित्तु, टेस्ट तुंबा चेन्नागि बंदित्तु, अदक्के निम्म हत्र शेर् माड्कोबेकु अंत हेळि मार्ता इरोदु। इदरल्लि ओंदु इमलिदु चट्नि पौडर् इरुत्ते, मत्ते इन्नोंदु पुदीना पानिदु पौडर् इरुत्ते, ಅದರ ಜೊತೆಗೆ ಒಂದು ಕಟ್ಟ ಮಿಟ್ಟ ಪಾನಿದು ಕೂಡ ಪೌಡರ್ ಇರುತ್ತೆ, ಮತ್ತು ಒಂದು ಪೂರಿ ಪ್ಯಾಕೆಟ್ ಕೊಟ್ಟಿರ್ತಾರೆ। ಆ ಪೂರಿ ಪ್ಯಾಕೆಟಲ್ಲಿ 50 ಪೀಸಸ್ ಇರುತ್ತೆ, 50 ಪೀಸಸ್ ಪೂರಿ ಆಗುತ್ತೆ ಅಷ್ಟಿರುತ್ತೆ। ನೋಡಿ, ಇವಾಗ ಇಮಲಿದು ಚಟ್ನಿನ ರೆಡಿ ಮಾಡ್ಕೋಬೇಕು। ಇದಕ್ಕೆ ಏನು ಮಾಡಬೇಕಂತ ಹೇಳಿದರೆ, ಪೂರ್ತಿ ಒಂದು ಪ್ಯಾಕೆಟ್ ಫುಲ್ ಪೌಡರ್ನ ಹಾಕ್ಕೊಂಡು ಅದಕ್ಕೆ 50 ml ಅಷ್ಟು ನೀರನ್ನ ಮಿಕ್ಸ್ ಮಾಡಿ ಆ ಚಟ್ನಿನ ರೆಡಿ ಮಾಡ್ಕೊಳ್ಳಿ। ನೋಡಿ, ಇದನ್ನು ಪೂರ್ತಿ ಹಾಕ್ಕೊಂಡಿದ್ದೀನಿ। ಇದಕ್ಕಿವಾಗ ಸ್ವಲ್ಪ ಸ್ವಲ್ಪ ನೀರು ಫಸ್ಟಿಗೆ ಹಾಕೋಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ। ಅದಕ್ಕೆ ಹಾಕ್ಕೊಂಡು 50 ml ಅಷ್ಟು ಅದಕ್ಕೆ ಎಷ್ಟು ಬೇಕೋ ಹಾಕ್ಕೊಂಡು ನೀಟಾಗಿ ತಿರುಗಿದ್ರೆ ಅದು ಫುಲ್ ಚಟ್ನಿ ರೆಡಿಯಾಗುತ್ತೆ। ಗಂಟಿಲ್ದಂಗೆ ನೀಟಾಗಿ ತಿರುಗಿಸ್ಕೋಬೇಕು, ಸ್ವಲ್ಪ ತಿಟ್ಟರೆ ಅದು ಕರೆಕ್ಟಾಗುತ್ತೆ। ನೆನಿಬೇಕು ಅದೊಂದು 5 ಮಿನಿಟ್ಸ್। ನೋಡಿ, ಇವಾಗ ಚಟ್ನಿ ರೆಡಿಯಾಗಿದೆ, ಈ ಹದಕ್ಕೆ ಬಂದಿದೆ। ಇದನ್ನು ಇಟ್ಟರೆ ಕರೆಕ್ಟಾಗುತ್ತೆ, ಬೇರೆದೆಲ್ಲ ರೆಡಿ ಮಾಡ್ಕೊಳ್ಳೋಣ। ನೋಡಿ, ಇದು ಪುದೀನ ಪಾನಿ, ಪುದೀನದ್ದು ಪೌಡರ್ ಹಾಕಿ ಮಾಡಿರೋದು। ಇದಕ್ಕೆ 1/2 ಲೀಟ್ರ್ ನೀರು ಹಾಕಿದ್ದೀನಿ ಒಂದು ಪ್ಯಾಕೆಟ್ಗೆ, ನೋಡಿದ್ರಲ್ಲ। ಈಗ ನೆಕ್ಸ್ಟು ಕಟ್ಟಮಿಟ್ಟ ಪಾನಿ ರೆಡಿ ಮಾಡ್ಕೊಳ್ಳೋಣ, ಅದನ್ನು ಅಷ್ಟೇ ಒಂದು ಪ್ಯಾಕೆಟ್ ಫುಲ್ ಹಾಕಿದ್ದೀನಿ, ಅದು 1/2 ಲೀಟರಿಗೆ ಆಗುತ್ತೆ। 1/2 ಲೀಟರಿಗೆ ಆ ಪಾನಿನೂ ಕೂಡ ರೆಡಿ ಮಾಡ್ಕೊಳ್ಳೋಣ। ಇದಕ್ಕೆ ಫಸ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ಜಾಸ್ತಿ ನೀರು ಹಾಕಿ, ಯಾಕೆಂದರೆ ಅದು ಪೌಡರ್ ಗಂಟಾಗ್ಬಿಡುತ್ತೆ ಇಲ್ಲ ಅಂದರೆ। ನೋಡಿದ್ರಲ್ಲ, ಈ ಥರ ತಿರುಗಿಸ್ಕೊಬಿಟ್ಟು ನೀಟಾಗಿ, ಆಮೇಲೆ ಫುಲ್ ನೀರು 1/2 ಲೀಟರಷ್ಟು ನೀರನ್ನು ಫುಲ್ ಒಟ್ಟಿಗೆ ಹಾಕ್ಬಿಟ್ಟು, ಇವಾಗ ಪುದೀನ ಪಾನಿ, ಕಟ್ಟಮಿಟ್ಟ ಪಾನಿ ಮತ್ತು ಚಟ್ನಿ ಕೂಡ ರೆಡಿಯಾಗಿದೆ, ಇಮಲಿ ಚಟ್ನಿ। ಈಗ ನೆಕ್ಸ್ಟು ಪೂರಿನ ಮಾಡ್ಕೋಬಿಡೋಣ। ನೋಡಿ, ಎಣ್ಣೆ ಕಾದಿದೆಯಾ ಅಂತ ನೋಡೋದಕ್ಕೆ ಒಂದು ಪೂರಿನ ಬಿಟ್ಟು ನೋಡಿದೆ, ಎಣ್ಣೆ ಕಾದಿದೆ। ಇವಾಗೆಲ್ಲ ಪೂರಿನೂ ಹಾಕ್ಕೊಂಡು ಪೂರಿಗಳನ್ನ ರೆಡಿ ಮಾಡ್ಕೋಬಿಡೋಣ ಫಸ್ಟಿಗೆ। ನೋಡಿ, ಅದು ಒಂದು ಸೈಡ್ ಬೆಂದಮೇಲೆ ಅದೇ ಟರ್ನ್ ಆಗುತ್ತೆ ಇನ್ನೊಂದು ಸೈಡು, ಸ್ವಲ್ಪ ಚೆನ್ನಾಗೆ ಬೇಯಿಸ್ಕೊಳ್ಳಿ ಪೂರಿನ, ಇಲ್ಲ ಅಂದರೆ ಮೆತ್ತ ಮೆತ್ತಗೆ ಆಗ್ಬಿಡುತ್ತೆ, ಒಂದು ಸ್ವಲ್ಪ ಕಲರ್ ಬರೋ ಹಾಗೇ ಬೇಯಿಸ್ಕೊಳ್ಳಿ। ಇವಾಗ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೇಯಿಸಿರೋಂಥ ಆಲೂಗೆಡ್ಡೆ, ಒಂದು 3 ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೀನಿ, 3 ಅಥವಾ 4 ಬೇಯಿಸ್ಕೊಳ್ಳಿ ಸಾಕಾಗುತ್ತೆ, ಮತ್ತು ಕ್ಯಾರೆಟ್ ತುರ್ಕೊಂಡಿದ್ದೀನಿ। ಇವಾಗ ಇದಕ್ಕೆ ಸ್ಟಫಿಂಗ್ ಮಾಡ್ಕೋಬೇಕು ಎಲ್ಲನೂ। ಫಸ್ಟಿಗೆ ಆಲೂಗೆಡ್ಡೆ, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಇದ್ರೊಳಗಡೆಗೆ। ಇಷ್ಟೆಲ್ಲ ಹಾಕೊಂಡ್ಮೇಲೆ ಇದಕ್ಕೆ ಇಮಲಿದು ಚಟ್ನಿ ರೆಡಿ ಮಾಡ್ಕೊಂಡ್ವಲ್ಲ, ಅದನ್ನು ಹಾಕೋಬೇಕು ಒಂದು ಸ್ಪೂನು। ಆಮೇಲೆ ಇದಕ್ಕೆ ಕಟ್ಟ ಮಿಟ್ಟ ಪಾನಿ ಹಾಕ್ಕೊಂಡಾದರೂ ತಿನ್ಬೋದು, ಇಲ್ಲ ಪುದೀನ ಪಾನಿ ಹಾಕ್ಕೊಂಡಾದರೂ ತಿನ್ಬೋದು। ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕೂಡ ಪ್ರೆಸ್ ಮಾಡಿ, ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ। ಮಾತ್ರ ತುಂಬ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ। ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್।